ಜನ ಜನ ನಂಬಲ್ಲ. ಏನಾಯ್ತು ಇದರಲ್ಲಿ ಏನಾಯ್ತು ಸ್ವಲ್ಪ ದಿನ ಬೇಕು ಅದ್ರ ಏನಾಯ್ತು ಮುಸ್ಲಿಮ್ ಏನಾಯ್ತು ಫ್ರಾಂಕೋ ಏನಾದ ಸ್ವಲ್ಪ ದಿನ ಮೆರೀತದೆ ಆಮೇಲೆ ಜನ ಬುದ್ಧಿ ಮೋದಿಯವರು ಫೆಬ್ರವರಿಯಲ್ಲಿ ಮತ್ತೆ ನಾಲ್ಕು ಸಲ ಬರ್ತಾರೆ ಮೋದಿಯವರು ಮತ್ತೆ ಬರ್ತಾರೆ ಹಾಗೆ ಗೊತ್ತಾಗ್ತದೆ. ಮೋದಿ ಅವರು ಪ್ರಧಾನಿ ಅವ್ರು ಬರೋದಕ್ಕೆ ನಮಗೆ ಆಗಿಲ್ಲ. ಆದರೆ ರಾಜಕೀಯವಾಗಿ ಬಂದು ಅವರು ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ತರ್ತದೆ ಅಂತಂದರೆ ಅವ್ರು ಮೂರು ಸಾರಿ ಬಂದು ಯಾಕಂದರೆ ಬಿ ಜೆ ಪಿ ಬಗ್ಗೆ ಜನರು ಭ್ರಮ ನಿರಸನ ಆಗಿದ್ದಾರೆ. ಜನರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಬಿ ಜೆ ಪಿಯನ್ನು ಕಿಪ್ ಒಗಿಬೇಕು ಕಾಂಗ್ರೆಸ್ ಪಾರ್ಟಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಈಗಾಗಲೇ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಬಿ ಜೆ ಪಿ ಆಪರೇಷನ್ ಓಲ್ಡ್ ಮೈಸೂರು ಅಂತ ಮಾಡ್ತಾ ಇದೆ. ಅಮಿತ್ ಶಾ ಅವರು ನೆಕ್ಸ್ಟ್ ವೀಕ್ ಮತ್ತೆ ಬರ್ತಾರೆ ಅಂತ ಅದು ನಡೀತದ? ಓಲ್ಡ್ ಮೈಸೂರು ಹೇಗಿದೆ ಆಪರೇಷನ್ ಓಲ್ಡ್ ಮೈಸೂರು ಆಗುತ್ತಾ ಆಪರೇಷನ್ ಓಲ್ಡ್ ಹೇಳ್ಬಿಟ್ಟ ತಕ್ಷಣ ಆಗ್ಬಿಡ್ತದ ಫೈನಲ್ ಹೇಳ್ಬಿಟ್ಟ ತಕ್ಷಣ ಆಗ್ಬಿಡ್ತದ ಫೈನಲ್ ಎಲ್ಲ ಏನೇನೋ ಹೇಳ್ತಾರಪ್ಪ ಅದೆಲ್ಲ ಫೈನಲ್ ಹೇಳಿದ್ರೆಲ್ಲ ಆಗ್ಬಿಡ್ತದ. ಪಾಪ ಅಮಿತ್ ಶಾ ವೆಸ್ಟ್ ಬೆಂಗಾಲ್ಗೆ 23 ಸಾರಿ ಹೋಗಿದ್ದು ಏನಾಯ್ತು ಅದು 3 ಸಾರಿ ಓದ್ಬೋದು. ಈ ಸಾರಿ ಮಮತಾ ಬ್ಯಾನರ್ಜಿಯನ್ನು ತಲೆ ಕೆಳಗೆ ಇಳಿಸೇ ಇಳಿಸ್ತೀವಿ ಅಂತ ಓದ್ಬೋದು. ಇವರೇ ಜವಾಬ್ದಾರಿ ಇಲ್ಲ ಏನಾಯಿತು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿ ಬಂದು ಅದೇ ಗತಿ ಆಗಿದೆ. ನಾನು ಹುಡುಕ್ತಾ ಇದ್ದೀನಿ ಜನ ಪಾರ್ಟಿ ಹುಡುಕ್ತಾ ಇದ್ದೆ ಈಗ ಮಿನಿಮಮ್ 1:30 ಬರ್ತೀವಿ ಮಿನಿಮಮ್ ಮ್ಯಾಕ್ಸಿಮಮ್ 1:30 ಕರಾವಳಿನಲ್ಲಿ ಹೋದ ಸಾರಿ ಉಡುಪಿನಲ್ಲಿ ಒಂದು ಗೆದ್ದಿರಲಿಲ್ಲ ಈ ಸಾರಿ 2-3 ಗೆಲ್ತೀವಿ. ದಕ್ಷಿಣ ಕರ್ನಾಟಕದಲ್ಲಿ 8 ಇದ್ದಾವೆ 5-6 ಗೆಲ್ತೀವಿ. ನಾವು ಹಿಂದೆ 7 ಗೆದ್ದಿದ್ದು ಗೊತ್ತಾ ನಿಮಗೆ? ಮತ್ತೆ 2013 ಎಷ್ಟು ಗೆದ್ದಿದ್ದು ಇಲ್ಲಿ ಬಿ ಜೆ ಪಿ ಅವ್ರು ಗೆದ್ಬಿಟ್ಟ ತಕ್ಷಣ ಒಂದ್ಸಾರಿ ಅದೇ ರಿಪೀಟ್ ಆಗುತ್ತ ಸರ್. ನಡ್ಡಾ ಅವರು ಕಾಂಗ್ರೆಸ್ನವರಿಗೆ ಕುರ್ಚಿ ಮೇಲೆ ಆಸೆ ಅಂತ ಹೇಳ್ತಾ ಇದ್ರು. ಇವ್ರಿಗೇನ್ ಆಸೆ ನಮಗೆ ಕುರ್ಚಿ ಮೇಲೆ ಆಸೆ ಇವ್ರಿಗೆ ಯಾವ ಆಸೆ ಬಿಟ್ಬಿಡಿ ಹಾಕರ ಕುರ್ಚಿನ ಮಗನ್ನು ತಗೊಂಡೋಗಿ ಬಿ ಸಿ ಸಿ ಅಧ್ಯಕ್ಷರು ಮಾಡಿದ್ದೀರಿ ಸೆಕ್ರೆಟರಿ ಮಾಡಿದ್ದೀರಿ ಕುರ್ಚಿ ಮೇಲೆ ಆಸೆ ಅಂತ ನಮಗೆ ಇವ್ರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಕಾಂಗ್ರೆಸ್ ನಾಟ್ ನಡ್ಡಾ ನಾಟ್ ನರೇಂದ್ರ ಮೋದಿ ನಾಟ್ ಅಮಿತ್ ಶಾ ಗೊತ್ತಾಯ್ತಾ? ಲ್ಯಾಬೊರೇಟರಿ ಆಫ್ ಹಿಂದುತ್ವ ಸುಳ್ಳು ಹೇಳದೇ ಇವ್ರ ಕಲ್ಪು ಸಾವರ್ಕರ್ ಇದಾರಲ್ಲ ಅವ್ರು ಇನ್ಸ್ಪೈರ್ ಆಗಿರೋದು ಯಾಕಂದ್ರೆ ಗೊತ್ತಾ ಹಿಟ್ಲರ್ ಹಿಂದೂ ಸಭಾ ಹಿಂದೂ ಮಹಾಸಭಾ ಹಿಂದುತ್ವ ಉಂಟಾಗ್ತವ್ರು ಯಾರು ಯಾರ್ರಿ ಗೊತ್ತ ನಿಮಗೆ? ಕೃಷ್ಣ ಸಾವರ್ಕರ್ ಹಿಂದೂ ಮಹಾಸಭಾದವರು ಗೊತ್ತಾಯ್ತಾ? ಹಿಂದೂ ಬೇರೆ ಆದ್ರೆ ಯಾರೇ ಮಾಡಿ ನನಗೆ ಗೊತ್ತೇ ಇಲ್ಲ. ನಮ್ಮ ಪಾರ್ಟಿಯವರು ಅಲ್ಲಿ ಲೀಡರ್ಗಳು ಬಿಡ್ತಾ ಇದ್ರು. ಸರಿ ಡಿ ಕಾಂಗ್ರೆಸ್ ಎಸ್ ಕಾಂಗ್ರೆಸ್ ತೆಲಂಗಾಣದ ಸಿಎಂ 500 ಕೋಟಿ ಅಮಿತ್ ಶಾ ಎಲ್ಲ ಇವತ್ತು ಬರೆದೇ ಆಗಿದೆ ಕೊಡ್ತಾರೆ ಅಂತ ತಪ್ಪಕ್ಕಾಗಲ್ಲ. ಯಾರಾದ್ರೂ ಏನೋ 1 ಕೋಟಿ ಕೊಡ್ತಾವ್ರೆ 50 ಕೋಟಿ ಕೊಡ್ತಾವ್ರೆ 500 ಕೋಟಿ ಕೊಡ್ತಾವ್ರೆ ಒಬ್ಬ ಎಮ್ ಎಲ್ ಎಗೆ ಅಂತಂದ್ರೆ ನಮ್ ಕುಡಿ ಬಿಲೀವ್ ಎಲ್ಲ ಸುಳ್ಳು. ಡಿ ಕಾಂಗ್ರೆಸ್ ಎಸ್ ಕಾಂಗ್ರೆಸ್ ಅಂತೇಳಿ ಡಿ ಕಾಂಗ್ರೆಸ್ ಯಾರು
ಚೀಫ್ ಮಿನಿಸ್ಟರ್ ಕೊಡುವಂತಾರೆ, ಎಷ್ಟು ವರ್ಷ ಕೋಟಿ ಕೊಡಬೇಕು, ಎಮ್ ಎಲ್ ಎ ಆಗ್ಬೇಕಾದ್ರೆ 100 crore ಕೊಡಬೇಕು, ಯಡಿಯೂರಪ್ಪನ ಮನೆಯಲ್ಲೇ ಭ್ರಷ್ಟಾಚಾರ ನಡೀತಿತ್ತು, ವಿಜಯೇಂದ್ರನೇ ಭ್ರಷ್ಟಾಚಾರ ನಡೀತಿಲ್ಲ, ವಿಶ್ವನಾಥ ಏನು ಹೇಳಿದ ಅವ್ರು ಯಾವ ಪಾರ್ಟಿ ಅವರು ಆಮೇಲೆ ಕ್ರಮ ತಗೋದ್ರ ಸುಮ್ಮನೆ ಊಟ ಹಾಕೋದು ಎಷ್ಟ್ ಪಾರ್ಟಿ ಎಲ್ಲ ಚುನಾವಣೆ ಗಿಮಿಕ್ಗಳಿಗೆಲ್ಲ ಜನ ಅರ್ಥ ಮಾಡ್ತಿರ್ತಾರೆ. ಎತ್ನಾಳ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಅವರು? ಎತ್ನಾಳಿ ಸೀನಿಯರ್ ಲೀಡರ್ ನಿನ್ನೆ ಗೈರಾಗಿದ್ದಾರೆ. ಬಿಜಾಪುರದಿಂದ 60 kilometers ಆ ಜಿಲ್ಲೆ ಬಿಜಾಪುರ ಸಿಟಿಯವರು ಇವರು, ಅವರೇ ಹೋಗಿಲ್ಲ ಅಂತಂದ್ರೆ ಏನು ಅರ್ಥ? ಅಲ್ಲಿ ಗುಂಪು ಕಾರಿಕೆ ಇದೆಯೋ ಇದು ನಮ್ಮನೇಲಿ ಗುಂಪು ಕಾರಿಕೆ ಇದೆ. ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ವಿ. ಹೌದೌದು, ನಾವು ಬಳ್ಳಾರಿಕೆಯಲ್ಲಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಮಾಡಿದ್ವಿ. ನಮ್ಮ ಆಲೆ ಈಗ ನಮ್ಮ ಪಕ್ಷ ಕೇಂದ್ರದಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಬೇಕಾಗಿದೆ, ಇದು ಕೂಡ ಒಂದು ತೀರ್ಮಾನ ಮಾಡಿದ್ವಿ. ಸರ್, ಅವ್ರು ಹೇಳ್ತಾರೆ ನಮ್ದು 7% ವೋಟ್ ಇದೆ, ಬಹಳ ಮಹತ್ವ ಕೊಡಬೇಕು. ಬಿಜೆಪಿ ಮತ್ತೆ ಅದೇ ಧರ್ಮದ ವಿಚಾರವನ್ನೇ ಇಟ್ಕೊಂಡು ಚುನಾವಣೆ ಹೋಗೋದಕ್ಕೆ ತಯಾರಿ ಮಾಡಿಸ್ತಾರೆ. ಪೂರ್ವಭಾವಿಯಾಗಿ ನಿಜಾಬ್ ಗಲಾಟೆ ಆಯಿತು, ಧರ್ಮದಲ್ಲಿ ಆಯಿತು, ವ್ಯಾಪಾರ ಬಹಿಷ್ಕಾರ ಆಯಿತು. ಸರ್, ಏನು ಹೇಳಬೇಕು ಪ್ರತಿತಂತ್ರ ಏನು? ಪ್ರತಿತಂತ್ರ ಅಂದರೆ ನಾವು ಮಾಡಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಹೇಳೋದು, ಅವರು ಅಭಿವೃದ್ಧಿ ಕೆಲಸದಲ್ಲಿ ನಂಬಿಕೆ ಇಲ್ಲ, ಇತ್ತೀಚೆಗೆ ಕಟ್ಟಿ ಇಲ್ಲ ಅನ್ನೋರು ಬಿಜೆಪಿ ಹೇಳಿದ್ದಾರೆ. ಜೈ ಅಂತವರು ಜಿಹಾದ್ ಲವ್ ಜಿಹಾದ್ ಅದ್ರ ಬಗ್ಗೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಬಿಜೆಪಿ ಈ ಮೇಕ್ಸ್ ಎ ಸ್ಟೇಟ್ಮೆಂಟ್, ಲವ್ ಜಿಹಾದ್ ಬಗ್ಗೆ ಮಾತಾಡಿ ನೀವು ಹೆಚ್ಚು ಹೆಚ್ಚು, ಬ್ರಿಡ್ಜ್ ಮಾಡೋದ್ರ ಬಗ್ಗೆ, ರಸ್ತೆ ಮಾಡೋದ್ರ ಬಗ್ಗೆ, ಬಡವೃಷ್ಣ ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ. ಸೊ ಅಂಥ ಪರಮಾನುಭವರು ಇಲ್ಲಿಂದ ಕರಾವಳಿ ಪ್ರದೇಶ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅಭಿವೃದ್ಧಿ ಆಗ್ತದ? ಸೋಸ್ತೇರಿ ಟೆನ್ಷನ್ ಅಲ್ಲ, ಏನಿದೆ ಅವ್ರ ಮನಸ್ಸಲ್ಲಿ ಏನಿದೆ, ಅವರ ನೀವು ಯಾವಾಗ ಭಯೋತ್ಪಾದಕರಿಗೆ ಕಠಿಣ ಮಾಡಬೇಕು, ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ಯಾವುದೇ ಮಾತಿಲ್ಲ. ಸುಳ್ಳು ಹೇಳೋದು, ಅನುವಾದ ಮಾಡೋದು ಅವ್ರಿಗಂದ್ರೆ ಒಪ್ಪಾಗ್ತವೆ. ಅದು ಬಿಟ್ಟರೆ ಮನುಷ್ಯರನ್ನ ಪ್ರೀತಿಸ್ತೀವಿ ನಾವು, ಎಲ್ಲ ಮನುಷ್ಯರು ಮನುಷ್ಯರು, ಅವರು ಹಿಂದೂ ಧರ್ಮದವರಿರ್ಬೋದು, ರೈತ ಧರ್ಮದವ್ರು ಇರ್ಬೋದು, ಮುಸ್ಲಿಂ ಧರ್ಮದವ್ರು ಇರ್ಬೋದು, ಸಿಖ್ ಧರ್ಮದವ್ರು ಇರ್ಬೋದು, ಯಾವುದೇ ಧರ್ಮ ಆಗಲಿ ಎಲ್ಲ ಮನುಷ್ಯರು ಅಲ್ವಾ? ಮನುಷ್ಯ ಮನುಷ್ಯರು ಪ್ರೀತಿಸ್ತಾರೆ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋ ನಾವು. ಬೇಸರ ಏನಿಲ್ಲ, ಬೇಸರ ಏನಿಲ್ಲ, ಸೀನಿಯರ್ ಲೀಡರು ಬೇರೆಯವರಿಗೆ ಹೆಂಗಸರಿಗೆ ಬರಲಿ ಅಂತ ಹೌದು. ಈಗ 72-73 ವಯಸ್ಸಾಗ್ತಾ ಇದೆ, ಬಹಳ ವರ್ಷ ದೀರ್ಘಕಾಲ ರಾಜಕಾರಣ, ಸಕ್ರಿಯ ರಾಜಕಾರಣ ಮಾಡಿದ್ದಾರೆ. ಸಕ್ರಿಯ ರಾಜಕಾರಣ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ. ಕಾಂಗ್ರೆಸ್ ವಿರುದ್ಧ ಮಾತಾಡಿದಾರ, ಎತ್ನಾಳ್ ಥರ ಮಾತಾಡಿದಾರ? ನೋಡ, ಇನ್ನು ಕೂತ್ಕಡೆ ಎಲ್ಲರ ಜೊತೆಲ್ಲೂ ಪ್ರತಾಪ್ ಚಂದ್ರ ಶೆಟ್ಟಿ ಜೊತೆ ಅಲ್ಲಿ ಬೇರೆಯವ್ರಿಗೆ ನಾವು 1-2 ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದಾದ್ಮೇಲೆ ಯಾವತ್ತೂ ಒಂದಕ್ಕೆ ಮಾಡಬಹುದು.
ಡಿಮಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಬೇರೆ. ಅದಕ್ಕೆ ಕೋಲಾರ ತೀರ್ಮಾನ ಮಾಡಿದ್ದೀವಿ. ಹೈಕಮಾಂಡ್ ಅವರು ಬರ್ತೀವಿ, ಹೋಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನು ಹೇಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.